ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಳೆದ ವರ್ಷ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ದಂತಹ ರೈತಾಪಿ ವರ್ಗಕ್ಕೆ ಒಂದು ಖುಷಿಯ ವಾತಾವರಣ ನಿರ್ಮಾಣ ಆಗಿತ್ತು. ಅದರಲ್ಲೂ ಕೂಡ ಈ ಬಾರಿ ಮುಂಗಾರಿನಲ್ಲಿ ಉತ್ತಮವಾಗಿ ಮಳೆ ಆಗಿರೋದ್ರಿಂದ ಜಲಾಶಯಗಳು ಮತ್ತು ಕೆರೆಕಟ್ಟೆಗಳು ತುಂಬುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರೀಗ ನಾನೀಗ ಇದ್ದೇನೆ ವಿಜಯನಗರ ಜಿಲ್ಲೆಯ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಜಲಾಶಯ ಅಂತಕ್ಕಂಥ ಒಂದು ಜಲಾಶಯದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಈ ಒಂದು ಜಲಾಶಯ ಅಂತ ಹೇಳಿದ್ರೆ ಪ್ರಮುಖವಾಗಿ ಇದು ರೈತಾಪಿ ವರ್ಗಕ್ಕೆ ಬಹಳಷ್ಟು ಅನುಕೂಲಕರವಾದಂಥ ಈ ಒಂದು ಜಲಾಶಯ ಈಗ ಏನು ಬತ್ತಿ ಬೆಂಡಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈ ಕ್ರಸ್ಟ್ ಗೇಟ್ಗಳನ್ನು ಏನು ನಿರ್ಮಾಣ ಮಾಡ್ತಾರಲ್ಲ, ಆ ಕ್ರಸ್ಟ್ ಗೇಟ್ಗಳಲ್ಲಿ ನಿರಂತರವಾಗಿ ನೀರು ಸೋರಿಕೆ ಆಗಿರೋದ್ರಿಂದ ಈ ಒಂದು ಜಲಾಶಯದಲ್ಲಿ ನೀರು ನಿಲ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಏನು ಅಗ್ರಿಬೊಮ್ಮನಹಳ್ಳಿ ಶಾಸಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರಾಗಿದ್ದಂಥವರು ಈ ಒಂದು ಅವರ ಒಂದು ಎಡವಟ್ಟಿನಿಂದ ಈ ಒಂದು ಜಲಾಶಯದಲ್ಲಿ ನೀರು ನಿಲ್ದೇ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಏನು ಕಳೆದ ವರ್ಷ ಚುನಾವಣೆಗೂ ಮುಂಚೆ ಅವರು ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಬಿಡುವ ಮೂಲಕ ಒಂದು ಜನಬೆಂಬಲವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕ್ರಸ್ಟ್ಗೇಟ್ಗಳನ್ನ ಓಪನ್ ಮಾಡಲಿಕ್ಕೆ ಬರ್ತಾರೆ. ಆದರೆ ಈ ಓಪನ್ ಆಗದಂಥ ನಿಟ್ಟಿನಲ್ಲಿ ಅವುಗಳನ್ನು JCB ಹಚ್ಚಿ ಎಬ್ಬಿಸ್ತಾರೆ. ಹಾಗಾಗಿ ಈ ಒಂದು ಕ್ರಸ್ಟ್ಗೇಟ್ಗಳು ಆ ಟೈಮಲ್ಲಿ ಡ್ಯಾಮೇಜಿಗೆ ಒಳಗಾಗಿದ್ದಾವೆ. ಹಾಗಾಗಿ ಈ ಒಂದು ಜಲಾಶಯದಲ್ಲಿ ಆ ಕ್ರಸ್ಟ್ಗೇಟ್ಗಳು ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ನೀರು ನಿಲ್ದೇ ಇರತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಈ ಭಾಗದ ಸುಮಾರು 16 ಹಳ್ಳಿಗಳ ಜನರು ಈ ಒಂದು ಜೀವನಾಡಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು. ಜೊತೆಗೆ ಬೋರ್ವೆಲ್ಗಳು ಕೂಡ ಈ ಒಂದು ಕೆರೆ ತುಂಬಿದರೆ ರೀಚಾರ್ಜ್ಗಳು ಆಗ್ತಿತ್ತು ಒಂದು ವಾತಾವರಣ ಕೂಡ ನಿರ್ಮಾಣ ಆಗ್ತಿತ್ತು. ಆದರೆ ಎಲ್ಲೊಂದು ಕಡೆಗೆ ಜನಪ್ರತಿನಿಧಿಗಳ ಇಚ್ಛಾಸಕ್ತಿ ಕೊರತೆಯಿಂದ ಈ ಒಂದು 1,000 ಎಕರೆ ಕೃಷಿ ಪ್ರದೇಶ ಜೊತೆಗೆ 1,000 ಎಕರೆ ಜಲಾನಯನ ಪ್ರದೇಶವನ್ನು ಹೊಂದಿರತಕ್ಕಂಥ ಮಾಲ್ವಿ ಜಲಾಶಯ ಸಂಪೂರ್ಣವಾಗಿ ಬರೆದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಆದರೂ ಕೂಡ ಏನು ಅಗ್ರಿಬೊಮ್ಮನಹಳ್ಳಿಯ JDS ಶಾಸಕರಾಗಿರ್ತಕ್ಕಂಥ ನೇಮರಾಜ್ ನಾಯಕ್ ಅವರು ಒಂದು ಮಾತನ್ನು ಹೇಳಿದರು, ನಾನೀಗ ಅದಕ್ಕೆ 4,000 ಕೋಟಿ ಹಣವನ್ನು ಮೀಸಲಿಟ್ಟಿದ್ದೇನೆ. ಹಾಗಾಗಿ ಆ ಒಂದು ಕ್ರಸ್ಟ್ಗೇಟನ್ನು ದುರಸ್ತಿ ಮಾಡೋರ ಮೂಲಕ ಈ ಭಾಗದ ರೈತರ ಒಂದು ಯೋಗಕ್ಷೇಮವನ್ನು ಕಾಪಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಎಲ್ಲೊಂದು ಕಡೆಗೆ ಈ ಒಂದು 1,000 ಎಕರೆ ಕೃಷಿ ಪ್ರದೇಶಕ್ಕೆ ನೀರು ಇಳಿಸುವಂತಕ್ಕಂಥ ಈ ಒಂದು ಮಾಲ್ವಿ ಜಲಾಶಯ ಈಗ ಬರಡಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ದುರ್ದೈವದ ಸಂಗತಿನೇ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಭತ್ತವನ್ನು ಬೆಳೀತಾರೆ, ಜೊತೆಗೆ ಏನು ದಾಳಿಂಬೆ ಬೇರೆ ಬೇರೆ ಏನು ಕೃಷಿ ಚಟುವಟಿಕೆಗಳನ್ನು ಕೂಡ ಇಲ್ಲಿ ರೈತರು ನಡೆಸ್ತಾರೆ. ಅದರ ಜೊತೆಗೆ ಈ ಒಂದು ಜಲಾಶಯದಿಂದ ನೀರು ಹರಿದು ಹೋದರೆ ಮುಂದೆ ಬರ್ತಕ್ಕಂಥ ಡಣಾಯಕಣೆ ಕೆರೆ ಅಂತಕ್ಕಂಥ ಒಂದು 1,000 ಎಕರೆ ಕೆರೆ ಪ್ರದೇಶ ಕೂಡ ಒಂದು ತುಂಬುವಂಥ ವಾತಾವರಣ ಸೃಷ್ಟಿಯಾಗ್ತಿತ್ತು. ಆದರೆ ಈ ಒಂದು ಜಲಾಶಯದಲ್ಲಿ ನೀರು ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಜಲಾಶಯದ ದುಸ್ಥಿತಿ ಈಗ ಅಧೋಗತಿಗೆ ತಲುಪಿರ್ತಕ್ಕಂಥದ್ದು. ಹಾಗಾಗಿ ಮುಂಬರುವ ದಿನಗಳಲ್ಲಾದರೂ ಕೂಡ ಈ ಒಂದು ಜಲಾಶಯದ ಕ್ರಸ್ಟ್ಗೇಟ್ಗಳನ್ನು ದುರಸ್ತಿ ಮಾಡುವ ಮೂಲಕ ಏನು ಜಲಾಶಯದಲ್ಲಿ ನೀರು ನಿಲ್ಬೋದು, ಜೊತೆಗೆ ರೈತರಿಗೆ ಒಂದು ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡಿ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕಳೆದ ವರ್ಷವೂ ಕೂಡ ಕಳೆದ ಬಾರಿ CM ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇದೇ ಜಲಾಶಯಕ್ಕೆ ಬಂದು ಬಾಗಿನವನ್ನು ಅರ್ಪಿಸಿ ಹೋಗಿದ್ದರು. ಆದ್ರೀಗ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ಜಲಾಶಯದಲ್ಲಿ ಹನಿ ನೀರು ಇಲ್ಲಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲೋ ಒಂದು ಕಡೆಗೆ ದುರಸ್ತಿಯನ್ನು ಮಾಡೋ ಮೂಲಕ ಮತ್ತೊಂದು ಬಾರಿ ಬಾಗಿನ ಅರ್ಪಿಸಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸಕ್ಷಾವಲಿ ಜೊತೆಗೆ ಪಾಂಡುರಂಗ ಜಂತಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.